जिले व्यार्थी शिक्षक कोरोना सोंक कानसिकोळ्ळता इद्दु शिवमोग्ग नगर शाले दिन रजे घोषिसलागिदे। जिल्लाडळित सभे नंतर माध्यमदवरोंदिगे मातनाडिद सचिव केएस ईश्वरप्प शिवमोग्गद 45 कालेजुगळल्लि 200 विद्यार्थिगळल्लि सोंकु काणिसिकोंडिदे। हीगागि 1 ರಿಂದ 9ನೇ ತರಗತಿಯ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳಿಗೆ ಬುಧವಾರದಿಂದ ಗುರುವಾರದವರೆಗೆ 3 ದಿನಗಳ ಕಾಲ ರಜೆ ಘೋಷಿಸಲಾಗಿದೆ ಹಾಗೂ ಮಾರ್ಚ್ ಕೊನೆಯ ವಾರದಲ್ಲಿ ಕೋಟೆ ಮಾರಿಕಾಂಬ ಜಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ। ಆದರೆ ಈ ಸಮಯದಲ್ಲಿ ಮತ್ತೆ ಕೋವಿಡ್ ಹೆಚ್ಚಾದರೆ ನಾವು ತೆಗೆದುಕೊಳ್ಳುವ ಕ್ರಮಕ್ಕೆ ಜಾತ್ರಾ ಸಮಿತಿ ಒಪ್ಪಿದೆ ಹಾಗೂ 6 ದಿನ ನಡೆಯುತ್ತಿದ್ದ ಜಾತ್ರೆಯನ್ನು 2 ದಿನಗಳಿಗೆ ಮೊಟಕುಗೊಳಿಸಲಾಗಿದೆ ಅಂತ ಮಾಹಿತಿ ನೀಡಿದರು। ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ। ಹಾಗಾಗಿ ಜಿಲ್ಲಾಡಳಿತ ಎಚ್ಚರಿಕೆ ಕ್ರಮವಾಗಿ 1ನೇ ತರಗತಿಯಿಂದ 9ನೇ ತರಗತಿವರೆಗೆ ಶಾಲೆಗಳಿಗೆ 3 ದಿನ ರಜೆ ಘೋಷಿಸಲಾಗಿದೆ। ಅಂದ್ರೆ ಬುಧವಾರ ಗುರುವಾರ ಶುಕ್ರವಾರ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ। ಜೊತೆಗೆ ಶನಿವಾರ ಮತ್ತು ಭಾನುವಾರ ವಾರಾಂತ್ಯ ಲಾಕ್ ಡೌನ್ ಇರುತ್ತೆ, ವಾರಾಂತ್ಯ ಕರ್ಫ್ಯೂ ಇರುತ್ತೆ, ಹಾಗಾಗಿ ಶಾಲೆ ನಡೆಯೋದಿಲ್ಲ। ಒಟ್ಟಾರೆ 1ನೇ ತರಗತಿಯಿಂದ 9ನೇ ತರಗತಿವರೆಗಿನ ಎಲ್ಲಾ ವಿದ್ಯಾರ್ಥಿಗಳು ಬುಧವಾರ ಗುರುವಾರ ಶುಕ್ರವಾರ ಜೊತೆಗೆ ರಜೆ ಇರತಕ್ಕಂತ ಶನಿವಾರ ಭಾನುವಾರ ಶಾಲೆಗೆ ಹೋಗುವಂತಿಲ್ಲ, ಅವರು ನೇರವಾಗಿ ಸೋಮವಾರದಿಂದ ಶಾಲೆಗೆ ಹೋಗಬೇಕಾಗಿದೆ। ಹಾಗಾಗಿ ಕೊರೋನಾ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಘೋಷಣೆಯನ್ನು ಮಾಡಿದೆ। ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ। ಒಟ್ಟು 3 ದಿನಗಳ ಕಾಲ ರಜೆಯನ್ನು ಘೋಷಿಸಲಾಗಿದೆ, ಜೊತೆಗೆ ಇರತಕ್ಕಂತ 2 ದಿನಗಳ ರಜೆ ಸೇರಿ ಒಟ್ಟು 5 ದಿನಗಳ ಕಾಲ 1ನೇ ತರಗತಿಯಿಂದ 9ನೇ ತರಗತಿಯ ಶಾಲೆಯ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂತಿಲ್ಲ। ಸೋಮವಾರದಿಂದ ಅವರು ಶಾಲೆಗೆ ಮುಂದಿನ ಆದೇಶದವರೆಗೆ ಈ ಸದ್ಯದ ಆದೇಶದ ಪ್ರಕಾರ ಸೋಮವಾರದಿಂದ ಅವರು ಶಾಲೆಗೆ ಹೋಗಬೇಕಾಗಿದೆ। ಮಾರಿಕಾಂಬ ಜಾತ್ರೆಯನ್ನು ಮುಂದೂಡುವ ಹಿನ್ನೆಲೆಯಲ್ಲಿ ಜಾತ್ರಾ ಸಮಿತಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಚರ್ಚೆಯನ್ನು ನಡೆಸಿದರು। ಪ್ರತಿ ಬಾರಿ 6 ದಿನಗಳ ಕಾಲ ಜಾತ್ರೆ ನಡೆಯತಾ ಇತ್ತು, ಅದನ್ನ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ 2 ದಿನಕ್ಕೆ ಮೊಟಕುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ। ಮಾರ್ಚ್ ಕೊನೆಯ ವಾರದಲ್ಲಿ ಜಾತ್ರೆ ನಡೆಯತಕ್ಕಂತ ಸಾಧ್ಯತೆ ಇದೆ, ಅದೇ ಸಂದರ್ಭದಲ್ಲಿ ಜಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ। ಯುಗಾದಿಯ ಒಳಗೆ ಮಾರಿಕಾಂಬ ಜಾತ್ರೆಯನ್ನು ಶಿವಮೊಗ್ಗದಲ್ಲಿ ಮಾಡಬೇಕಾಗಿದೆ। ಏಪ್ರಿಲ್ ಮೊದಲ ವಾರ ಯುಗಾದಿ ಹಬ್ಬ ಇರುವುದರಿಂದ ಯುಗಾದಿಯ ಒಳಗೆ ಅಂದರೆ ಮಾರ್ಚ್ ಕೊನೆಯ ವಾರದಲ್ಲಿ ಮಾರಿಕಾಂಬ ಜಾತ್ರೆಯನ್ನು ಮಾಡುವುದಕ್ಕೆ ತಾತ್ವಿಕವಾಗಿ ಒಪ್ಪಿಗೆ ಸಿಕ್ಕಿದೆ, ತಾತ್ವಿಕವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ। ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಈ ಬಗ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಚರ್ಚೆ ನಡೀತಾ ಇದೆ। ಆದರೆ 6 ದಿನಗಳ ಕಾಲ ನಡೀತಾ ಇದ್ದಂತ ಜಾತ್ರೆಯನ್ನು ಈ ಬಾರಿ 2 ದಿನಗಳಿಗೆ ಮೊಟಕುಗೊಳಿಸಲಾಗಿದೆ। ಈ ಮಾಹಿತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರು ಮಾಧ್ಯಮಗಳಿಗೆ ನೀಡಿದ್ದಾರೆ।